ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಹಾರಾಜರನ್ನು ನೋಡೋದಕ್ಕೆ ಓರ್ವ ಸಂಪಾದಕರು ಬಂದರು, ಮಹಾರಾಜರಿಗೆ ನಮಸ್ಕಾರ ಮಾಡಿದ್ರು. ಏನು ಮಿಸ್ಟರ್ ಎಂದೇ ಇಂದಿನ ವಿಶೇಷ ವಾರ್ತೆ ಕೇಳಿದ್ರು ಮಹಾರಾಜರು. ಆಗ ಆ ಸಂಪಾದಕ ಹೇಳ್ತಾನೆ, ಮಹಾರಾಜರೇ, ಅಸ್ಪೃಶ್ಯ ವರ್ಗದ ಒಬ್ಬ ಹುಡುಗನನ್ನು ಕರೆತಂದಿದ್ದೇನೆ. ಹುಡುಗ ತುಂಬ ಚುರುಕು ಹಾಗೂ ಜಾಣನಾಗಿದ್ದಾನೆ. ಮೆಟ್ರಿಕ್ವರೆಗೆ ಕಲಿತಿದ್ದಾನೆ. ಬಡತನದಿಂದ ಮುಂದೆ ಕಲಿಯೋಕೆ ಆಗ್ತಾ ಇಲ್ಲ. ಮಹಾರಾಜರು ಸಹಾಯ ಮಾಡಿದರೆ ಅವನು ಮುಂದೆ ಕಲಿಯೋದಕ್ಕೆ ಇಷ್ಟಪಡ್ತಾನೆ. ಹೌದಾ? ಆ ಹುಡುಗ ಎಲ್ಲಿದ್ದಾನೆ? ಮಹಾರಾಜರು ಕೇಳ್ತಾರೆ. ಹೊರಗೆ ನಿಂತಿದ್ದಾನೆ ಸ್ವಾಮಿ. ಅವರ ಜೊತೆ ವಿಲ್ಸನ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಕೇಳುಸ್ಕರ್ ಸಹ ಬಂದಿದ್ದಾರೆ. ಓಹೋ, ಕೇಳುಸ್ಕರ್! ನೀವು ಕೇಳುಸ್ಕರ್ ಬರೆದ ಗೌತಮ ಬುದ್ಧನ ಚರಿತ್ರೆಯನ್ನ? ಮಹಾರಾಜರು ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ಸ್ವಾಮಿ, ನಾನು ಮಹಾರಾಗಿದ್ದೇನೆ, ಒಳಗೆ ಹೇಗೆ ಬರಲಿ? ಆಗ ಮಹಾರಾಜರು ಹೇಳ್ತಾರೆ, ನೋಡಿದರ ಎಂದೇ, ರೂಢಿ ಪರಂಪರೆಯಿಂದ ನಾವು ಅಸ್ಪೃಶ್ಯರು ಎಂಬ ಭಾವನೆ ಈ ಜನಗಳದ್ದಾಗಿದೆ, ಒಳಗೆ ಕರೆಯರಿ ಅವರನ್ನ. ಮಹಾರಾಜರು ನಸುನಕ್ಕು ನುಡಿದರು. ಚಾಕರನು ಹೊರಗೆ ಹೋಗಿ ಭೀಮರಾವ್ ಅಂಬೇಡ್ಕರ್ ಮತ್ತು ಕೇಳುಸ್ಕರ್ ಅವರನ್ನ ಒಳಗೆ ಕರೆತಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತಹ ಪ್ರತಿಭಾವಂತ ಅನ್ನೋದು ಇವತ್ತು ನಮಗೆ ಗೊತ್ತಿದೆ. ಮಹರ್ ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದವರು, ಬಡವರು, SSLC ಓದ್ತಾರೆ, ಮುಂದೆ ಓದಕ್ಕಾಗಲ್ಲ. ಆಗ ಒಬ್ಬ ಪತ್ರಿಕಾ ಸಂಪಾದಕ ಅವರನ್ನು ಕರ್ಕೊಂಡು ಬಂದು ಬರೋಡಾ ಸಂಸ್ಥಾನದ ಮಹಾರಾಜರಾಗಿರ್ತಕ್ಕಂಥ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರಿಗೆ ಪರಿಚಯ ಮಾಡ್ತಾರೆ. ಗಾಯಕ್ವಾಡ್ ನೇರವಾಗಿ ಹೇಳ್ತಾರೆ, ಮಹರ್ ಗಿಹರವೆಲ್ಲ ಬೇಡ, ಬಾ, ಬುದ್ಧಿವಂತನ, ತಗೋ ಹಣ, ಓದು. ಹಾಗಾಗಿ ಉನ್ನತ ಶಿಕ್ಷಣಕ್ಕೆ ಅಗತ್ಯವಾಗಿದ್ದ ಎಲ್ಲ ನೆರವನ್ನು ನೀಡ್ತಾರೆ ಮಹಾರಾಜರು. ಹಾಗಾಗಿ ಅಂಬೇಡ್ಕರ್ ಭಾರತಕ್ಕೆ ದಕ್ಕುವ ಹಾಗೆ ಆಗಿದೆ. ಸಾಮಾಜಿಕ ಕ್ರಾಂತಿಯ ಹರಿಕಾರ, ಲೋಕರಾಜ ಸಯ್ಯಾಜಿರಾವ್ ಗಾಯಕ್ವಾಡ್ ಎನ್ನುವ ಒಂದು ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ಮರಾಠಿ ಮೂಲ ಬಾಬಾ ಭಾಂಡ, ಕನ್ನಡಕ್ಕೆ ಚಂದ್ರಕಾಂತ ಪೋಕಳೆ ಅವರು ಈ ಒಂದು ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ. ಶಾಲೆಯನ್ನು ಕಲಿದೇ ಇರತಕ್ಕಂಥ ಒಬ್ಬ ಪುಟ್ಟ ಹುಡುಗ ಆಕಸ್ಮಿಕವಾಗಿ ರಾಜನಾಗ್ತಾನೆ, ಗದ್ದುಗೆಯನ್ನು ಏರ್ತಾನೆ, ಕಷ್ಟಪಟ್ಟು ತಾನು ವಿದ್ಯಾವಂತನಾಗ್ತಾನೆ. ಆಗ ಅವನಿಗೆ ವಿದ್ಯೆಯ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಆ ವಿದ್ಯೆಯ ನೆರವಿನಿಂದ ತನ್ನ ಸಾಮ್ರಾಜ್ಯದಲ್ಲಿ ಸಮಗ್ರ ಬದಲಾವಣೆಯನ್ನು ತರ್ತಾನೆ. ಇಂತಹ ಅಪರೂಪದ ಅರಸ ಬರೋಡಾ ಸಂಸ್ಥಾನದ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು. ಅವರ ದೊಡ್ಡ ನಿಲುವು ಅವರ ಬದುಕಲ್ಲಿ ಎಂದರೆ, ವಿದ್ಯಾವಿಹೀನ ಪಶು, ವಿದ್ಯೆ ಇಲ್ಲದವನು ಪಶುವಿಗಿಂತಲೂ ಕಡೆ. ನನ್ನ ರಾಜ್ಯದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರೂ ವಿದ್ಯೆಯನ್ನು ಕಲಿಯಲೇಬೇಕು. ಇದು ಸಯ್ಯಾಜಿರಾವ್ ಅವರ ಮೂಲ ಉದ್ದೇಶ ಆಗಿತ್ತು. ಒಂದು ಲೆಕ್ಕದಲ್ಲಿ ಅವರು ಒಂದು ಕ್ರಾಂತಿಯನ್ನೇ ಮಾಡ್ತಾರೆ ತಮ್ಮ ಸಾಮ್ರಾಜ್ಯದಲ್ಲಿ. ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ತರ್ತಾರೆ, ಜೀತ ವಿಮೋಚನೆಯನ್ನು ಮಾಡ್ತಾರೆ, ಪ್ರತಿಯೊಬ್ಬರೂ ಸ್ವತಂತ್ರರು ಅನ್ನೋದು ಅವರ ನಿಲುವು. ಅಸ್ಪೃಶ್ಯತೆಯನ್ನು ಪೂರ್ಣ ನಿವಾರಿಸಬೇಕು ಅಂತ ಮೊದಲ ಬಾರಿಗೆ, ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದಲ್ಲಿ ಕಾನೂನನ್ನು ತರ್ತಾರೆ ಸಯ್ಯಾಜಿರಾವ್ ಅವರು. ಲೋಕ ಕಲ್ಯಾಣಕ್ಕಾಗಿ ಅನೇಕ ಕೆಲಸಗಳನ್ನು ಕೈಗೊಂಡು, ಬ್ಯಾಂಕನ್ನು, ಲೈಬ್ರರಿಯನ್ನು, ಶಾಲೆಗಳನ್ನು, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು, ಅದಕ್ಕಿಂತಲೂ ಹೆಚ್ಚಾಗಿ ಯಾರು ವಿಧವೆಯರಾಗಿರ್ತಾರೆ ಅವರಿಗೆ ಶಿಕ್ಷಣ, ಮರುಮದುವೆ, ಎರಡಕ್ಕೂ ಅವಕಾಶ ಮಾಡಿಕೊಟ್ಟು ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಫುಲೆ, ಜ್ಯೋತಿಬಾ ಫುಲೆ, ಮಹಾತ್ಮ ಅನ್ನೋ ಬಿರುದನ್ನು ಗಾಂಧೀಜಿ ಪಡೆಯೋದಕ್ಕೂ ಮೊದಲೇ ಪಡೆದವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು.
ಹೆಣ್ಣು ಮಕ್ಕಳು ಅದರಲ್ಲೂ ವಿಧವೆಯರಿಗೆ ಶಿಕ್ಷಣ ಕೊಡಬೇಕು ಅಂತ ಬಹುದೊಡ್ಡ ಹೋರಾಟವನ್ನು ಮಾಡಿ ಅವರು ಮಹಾತ್ಮ ಅಂತ ಅನ್ನಿಸ್ಕೊಂಡ್ರು. ಅಂತಹವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಶಾಹು ಅವರಿಗೆ, ಗೋಖಲೆ ಅವರಿಗೆ, ತಿಲಕ್ ಅವರಿಗೆ, ರಾನಡೆ ಅವರಿಗೆ, ಮಹರ್ಷಿ ಶಿಂದೆ ಅವರಿಗೆ ಇಂಥ ಅನೇಕ ಮಹನೀಯರಿಗೆ ಹಣವನ್ನು ನೀಡಿ ಸಹಾಯ ಮಾಡಿ ಅವರ ಕೆಲಸದಲ್ಲಿ ಮುಂದುವರಿಯೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಇಷ್ಟೆಲ್ಲ ಕತೆ ಹೇಳ್ತಾ ಇರುವಾಗ ನಮ್ಮ ಮೈಸೂರು ಸಂಸ್ಥಾನದ ಅರಸರ ನೆನಪು ಬರದೇ ಇರುತ್ತಾ? ಖಂಡಿತ ಬರುತ್ತೆ. ಆದರೆ ಮೈಸೂರು ಸಂಸ್ಥಾನದ ಅರಸರು ಇವೆಲ್ಲ ಒಂದು ಲೆಕ್ಕದಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಕೆಲಸವನ್ನು ಮೈಸೂರು ಸಂಸ್ಥಾನದಲ್ಲಿ ಮಾಡಿದ್ರು ಅನುಮಾನವೇ ಇಲ್ಲ. ಆದರೆ ಅವರಿಗೆ ಮಾದರಿಯಾಗಿದ್ದವರು ಲೋಕರಾಜ ಸಯ್ಯಾಜಿರಾವ್ ಗಾಯಕ್ವಾಡ್. 1905 ಅವರು ಶಿಕ್ಷಣವನ್ನು, ಸಮಗ್ರ ಶಿಕ್ಷಣವನ್ನು ಎಲ್ಲರಿಗೂ ಕೊಡ್ತಾರೆ. ಆದರೆ ಮೈಸೂರು ಸಂಸ್ಥಾನದಲ್ಲಿ ಕೊಡಬೇಕಾದ್ರೆ 1920 ನಾವು ಕಾಯಬೇಕಾಗುತ್ತೆ. ಹಾಗಾಗಿ ಇಡೀ ಭಾರತದಲ್ಲಿ ಲೋಕರಾಜ ಸಯ್ಯಾಜಿರಾವ್ ಗಾಯಕ್ವಾಡ್ ತರಹ ಮತ್ತೊಬ್ಬ ರಾಜ ಇದ್ದಾರಾ ಅಂತ ಕೇಳಿದರೆ ಬಹುಶಃ ಇಲ್ಲ ಅಂತ ಹೇಳ್ಬೋದು. ಸೊಗಸಾದ ಕೃತಿ. ಬಾಬಾ ಭಾಂಡ ಬರೆದ ಪುಸ್ತಕವನ್ನು ಚಂದ್ರಕಾಂತ ಪೋಕಳೆ ಅನುವಾದ ಮಾಡಿದ್ದಾರೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ: ನಮಸ್ಕಾರ, ನನ್ನ ಹೆಸರು ಭಾಗ್ಯವತಿ. ನಾನು ಬೆಂಗಳೂರಿನ ದೊಮಲೂರಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಹಾಡು ಹಾಡುವುದು ಮತ್ತು ಪುಸ್ತಕ ಓದುವುದು. ಭಾಗ್ಯವತಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ: ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ದಿವ್ಯಾ. ನಾನು ಬೆಂಗಳೂರು ಯಲಹಂಕದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕಸೂತಿ, ಚಿತ್ರಕಲೆ ಹಾಗೂ ತೋಟಗಾರಿಕೆ. ದಿವ್ಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ: ನಮಸ್ಕಾರ, ನನ್ನ ಹೆಸರು ಮಂಜುಳಾ ರಾಣಿ. ನಾನು ಖಾಸಗಿ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಹಾಡು ಹೇಳುವುದು. ಮಂಜುಳಾ ರಾಣಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ: ಕಾಡುವ ಕವಿತೆಗಳು ಎ.ಎನ್. ರಮೇಶ್ ಗುಬ್ಬಿ ಬರೆದಂತಹ ಕವನ ಸಂಗ್ರಹ. ಮೊದಲ ಪ್ರಶ್ನೆ ಈಗ ಬಂತು. ಗಟ್ಟಿ ಮಾಡಿಕೊಳ್ಳು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ಮದುವೆ ನಿಶ್ಚಯ ಮಾಡು, ಜೋರಾಗಿ ಮಾತನಾಡು, ಒಲೆಯ ಮೇಲೆ ಸೀದು ಹೋಗು, ಬಾಯಿಪಾಠ ಮಾಡಿಕೊಳ್ಳು. ಮೊದಲಿಗೆ ಮಂಜುಳಾ ರಾಣಿ, ಆನಂತರ ದಿವ್ಯಾ, ಕೊನೆಯಲ್ಲಿ ಭಾಗ್ಯವತಿ. ಮಂಜುಳಾ ರಾಣಿ: ಆಯ್ಕೆ 4, ಬಾಯಿಪಾಠ. ಬಾಯಿಪಾಠ ಮಾಡಿಕೊಳ್ಳು. ದಿವ್ಯಾ: ಆಯ್ಕೆ 4. ಅದೇ ಉತ್ತರ. ಭಾಗ್ಯವತಿ: ಅದೇ ಉತ್ತರ. ಉತ್ತರವನ್ನ ನೋಡೋಣ. ಬಾಯಿಪಾಠ ಮಾಡಿಕೊಳ್ಳು ಉತ್ತರ ಸರಿಯಾಗಿದೆ. ಕಾಡುವ ಕವಿತೆಗಳು ಕೃತಿಯನ್ನ ಮಂಜುಳಾ ರಾಣಿ ಅವರಿಗೆ ಕೊಟ್ಟಿದ್ದೇನೆ. ಮಗ್ಗಿ ಗಟ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮೇಷ್ಟ್ರು ಹೊಡಿತಾರೆ ಅಂತ ಹುಡುಗ ಹೇಳಿದ್ರೆ, ಗಟ್ಟು ಮಾಡೋದು ಅಂದರೆ ಅದನ್ನು ಕಂಠಪಾಠ ಮಾಡೋದು, ಬಾಯಿಪಾಠ ಮಾಡೋದು, ಹೀಗೆಲ್ಲ ನಾವು ಹೇಳ್ತೇವೆ. ಆದರೆ ಈ ಗಟ್ಟು ಮಾಡೋ ಅನ್ನೋ ಈ ನುಡಿಗಟ್ಟು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಪರೂಪ ಆಗಿದೆ. ಮುಂದಿನ ಪುಸ್ತಕ ಮನದ ಮೊಗ್ಗು, ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಗಾಂಧೀಜಿಯವರು ಲಂಡನ್ನಿಗೆ ಹೋಗುವುದನ್ನು ಕೇಳಿ ಯಾವ ನಗರದ ಮೋದ್ ಬನಿಯಾ ಸಮುದಾಯದವರು ಬಹಿಷ್ಕಾರವನ್ನು ಹಾಕಿದರು? ಆಯ್ಕೆಗಳನ್ನು ನೋಡ್ತಾ ಇದ್ದೇವೆ. ಬಾಂಬೆ, ಪೋರ್ಬಂದರ್, ಅಹಮದಾಬಾದ್, ರಾಜ್ಕೋಟ್. ಮೊದಲಿಗೆ ದಿವ್ಯಾ, ಆನಂತರ ಮಂಜುಳಾ ರಾಣಿ, ಕೊನೆಯಲ್ಲಿ ಭಾಗ್ಯವತಿ. ದಿವ್ಯಾ: ಅಹಮದಾಬಾದ್. ಅಹಮದಾಬಾದ್ ಆಯ್ಕೆ 3. ಮಂಜುಳಾ ರಾಣಿ: ರಾಜ್ಕೋಟ್. ರಾಜ್ಕೋಟ್ ಆಯ್ಕೆ 4. ಭಾಗ್ಯವತಿ: ರಾಜ್ಕೋಟ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಾಂಬೆ ಆಗಿತ್ತು. 1888 ಸೆಪ್ಟೆಂಬರ್ 18 ಗಾಂಧೀಜಿಯವರು ಹಡಗಿನ ಮೂಲಕ ಬಾಂಬೆದಲ್ಲಿ ಹಡಗನ್ನು ಹತ್ತುತ್ತಾರೆ. ಅಲ್ಲಿಂದ ಅವರು ಲಂಡನ್ನಿಗೆ ಹೋಗ್ತಾರೆ. ಹಿಂದೂಗಳ ನಂಬಿಕೆಯ ಅನ್ವಯ ಸಮುದ್ರ ಪ್ರಯಾಣ ನಿಷಿದ್ಧ.
ಸಮುದ್ರ ಪ್ರಯಾಣವನ್ನ ಮಾಡೋದಕ್ಕೆ ಗಾಂಧೀಜಿ ಸಿದ್ಧವಾದಾಗ ಅವರಿಗೆ ಬಹಿಷ್ಕಾರವನ್ನ ಹಾಕ್ತಾರೆ. ಅವರೇ ಅವರದ್ದೇ ಆದ ಸಮುದಾಯದವರು. ಮುಂದಿನ ಪುಸ್ತಕ ಧೀರ ತಮ್ಮನ ಕಬ್ಬ ಹನಿಗಮನಗಳು, ಡಾಕ್ಟರ್ ಸುರೇಶ್ ನೆಗಳಗುಳಿ ಬರೆದಿರುವಂಥದ್ದು. ಪ್ರಶ್ನೆ: ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಭಾರತದ ಯಾವ ಸಚಿವಾಲಯ ಆರಂಭಿಸಿದೆ? ಆಯ್ಕೆಗಳನ್ನು ನೋಡೋಣ. ಸೂಚನಾ ಮತ್ತು ಪ್ರಸಾರ ಇಲಾಖೆ, ಮಾನವ ಸಂಪನ್ಮೂಲ ಇಲಾಖೆ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ. ಹೇಳಿ ದಿವ್ಯಾ. ಆಪ್ಷನ್ 3 ಸರ್. ಎಷ್ಟನೇದು? ಮೂರನೇದು. ಮೂರನೇದು. ಭಾಗ್ಯವತಿ. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ. ಮಂಜುಳಾ ರಾಣಿ. ಮಾನವ ಸಂಪನ್ಮೂಲ. ಮಾನವ ಸಂಪನ್ಮೂಲ. ಆಯ್ಕೆ 4. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಉತ್ತರವನ್ನು ನೋಡೋಣ. ಮಾನವ ಸಂಪನ್ಮೂಲ ಇಲಾಖೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಮಂಜುಳಾ ರಾಣಿ ಕೊಟ್ಟಿದ್ದಾರೆ. ಧೀರ ತಮ್ಮನ ಕಬ್ಬ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ, ಈ ಒಂದು ಲೈಬ್ರರಿಯಲ್ಲಿ ಒಟ್ಟು 3 ಕೋಟಿ ಪುಸ್ತಕಗಳಿವೆ. 3 ಕೋಟಿ. ಇದನ್ನು ಅಂತರ್ಜಾಲದ ಮೂಲಕ ನಾವು ಆ ಲೈಬ್ರರಿಯನ್ನು ತಲುಪಿ ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಓದಬಹುದು. 50 ಲಕ್ಷ ವಿದ್ಯಾರ್ಥಿಗಳು ಇಡೀ ಭಾರತಾದ್ಯಂತದಿಂದ ಈ ಒಂದು ಲೈಬ್ರರಿಯ ಪಾಠವನ್ನು, ಈ ಲೈಬ್ರರಿಯಲ್ಲಿ ಇರತಕ್ಕಂಥ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನು ಅಂದರೆ, ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗದೇ ಇರತಕ್ಕಂಥ ಅಪರೂಪದ ಕೃತಿಗಳು ಏನಿದೆ ಅಲ್ಲಿ, ಆ ಕೃತಿಗಳು ಈ ನ್ಯಾಷನಲ್ ಡಿಜಿಟಲ್ ಲೈಬ್ರರಿಯಲ್ಲಿ ದೊರೆಯುತ್ತೆ. ಈ ಡಿಜಿಟಲ್ ಲೈಬ್ರರಿಯನ್ನು ನಾನೂ ನೋಡಿದ್ದೇನೆ. ಇಲ್ಲಿರತಕ್ಕಂಥ ಪುಸ್ತಕಗಳ ಲಾಭವನ್ನು ಪಡೆದಿದ್ದೇನೆ. ಎಲ್ಲ ಭಾರತೀಯ ಭಾಷೆಗಳ ಪುಸ್ತಕಗಳು ಇಲ್ಲಿ ದೊರೆಯುತ್ತೆ. ಸೊಗಸಾದ ಲೈಬ್ರರಿ. ಮುಂದಿನ ಪುಸ್ತಕ ಜೀವಸೆಲೆ, ಡಾಕ್ಟರ್ ವಸುಂಧರಾ ಭೂಪತಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಿಂದೆ ಗುರುವಿರಬೇಕು, ಮೊದಲ ಭಾಗ. ಹೇಳಿ ಮಂಜುಳಾ ರಾಣಿ. ಮುಂದೆ ಗುರಿ ಇರಬೇಕು. ಮುಂದೆ ಗುರಿ ಇರಬೇಕು. ಇನ್ಯಾರಾದ ಉತ್ತರ ಕೊಡೋರಿದ್ದೀರಾ? ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳು: ಮುಂದೆ ಉತ್ಸಾಹವಿರಬೇಕು, ಮುಂದೆ ಹಿರಿಯರಿರಬೇಕು, ಮುಂದೆ ಗುರಿ ಇರಬೇಕು. ದಿವ್ಯಾ. ಮುಂದೆ ಗುರಿ ಇರಬೇಕು ಸರ್. ಆಪ್ಷನ್ 3. ಭಾಗ್ಯವತಿ. ಮುಂದೆ ಗುರಿ ಇರಬೇಕು. 4. ಇಂದು ಛಲವಿರಬೇಕು. ಉತ್ತರವನ್ನು ನೋಡೋಣ. ಮುಂದೆ ಗುರಿ ಇರಬೇಕು, ಉತ್ತರ ಸರಿಯಾಗಿದೆ. ಮಂಜುಳಾ ರಾಣಿ ಈ ಉತ್ತರವನ್ನು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದಾರೆ. ಹಾಗಾಗಿ ಜೀವಸೆಲೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಜೊತೆಗೆ ಚಿಗುರು ಮಳೆ, ಆನಂದ ಸಿಜೆ ಬರೆದಂಥ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇನೆ. ಅಂದು ಹಿಂದೆ ಗುರು ಬಿದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ರಣವೀರರ ದಂಡು. ಇಂದು ಹಿಂದೆ ಗುರುವಿಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು. ಕುವೆಂಪು ಅವರ ಒಂದು ಸಣ್ಣ ಸಾಲು. ಕರ್ಮ ನಿಯಮ, ಆನಿ ಬೆಸೆಂಟ್ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ, ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿದೆ. 1 ನಿಮಿಷದ ಕಾಲಾವಕಾಶ. ಅಂತಿಮ ಉತ್ತರ 217. ಹೇಳಿ ಭಾಗ್ಯವತಿ. 327. 3 2 7 7. 3 2 7. ಮಂಜುಳಾ ರಾಣಿ ಲೆಕ್ಕವನ್ನ ಮಾಡ್ತಾ ಇದ್ದಾರೆ. ಉತ್ತರವನ್ನ ನೋಡೋಣ. 1 ಉತ್ತರ.
75 46 192 14 ಎಲ್ಲವನ್ನ ಕೊಡಿದ್ರೆ 327 ಬಂದಿದೆ. ಕರ್ಮನಿಯಮ ಕೃತಿಯನ್ನ ಭಾಗ್ಯವತಿ ಅವರಿಗೆ ಕೊಟ್ಟಿದ್ದೇನೆ. ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು, ಆಗುಂಬೆ ಎಸ್ ನಟರಾಜ್ ಬರೆದದ್ದು. ಪ್ರಶ್ನೆ: ಈ ಚಿತ್ರದಲ್ಲಿರುವವರನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳು: ತೋಗೆರೆ ವೆಂಕಟ ಸುಬ್ಬಾ ಶಾಸ್ತ್ರಿ, ಆರ್ ಶ್ಯಾಮಶಾಸ್ತ್ರಿ, ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ, ಟಿವಿ ವೆಂಕಟಾಚಲ ಶಾಸ್ತ್ರಿ. ಮೊದಲಿಗೆ ದಿವ್ಯಾ, ಆನಂತರ ಭಾಗ್ಯವತಿ, ಕೊನೆಯಲ್ಲಿ ಮಂಜುಳಾ ರಾಣಿ. ದಿವ್ಯಾ, ಆಯ್ಕೆ 4 ಸರ್. ಆಯ್ಕೆ 4, ಟಿವಿ ವೆಂಕಟಾಚಲ ಶಾಸ್ತ್ರಿ. ವೆಂಕಟಾಚಲ ಶಾಸ್ತ್ರಿ. ಮಂಜುಳಾ: ತೋಗೆರೆ ವೆಂಕಟ ಸುಬ್ಬಶಾಸ್ತ್ರಿ. ಉತ್ತರವನ್ನ ನೋಡೋಣ. ಟಿವಿ ವೆಂಕಟಾಚಲ ಶಾಸ್ತ್ರಿ ಸರಿಯಾದ ಉತ್ತರ. ದಿವ್ಯಾ ಈ ಉತ್ತರವನ್ನು ಕೊಟ್ಟಿದ್ದಾರೆ ಅವರಿಗೆ. ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. 100 ಹೆಚ್ಚು ಶಾಸ್ತ್ರೀಯ ಪುಸ್ತಕಗಳನ್ನು ಬರೆದಂಥವರು ವೆಂಕಟಾಚಲ ಶಾಸ್ತ್ರಿಗಳು. ಕನ್ನಡ ಸಾಹಿತ್ಯ, ವ್ಯಾಕರಣ, ವಿಮರ್ಶೆ, ಸಂಪಾದಕ, ನಿಘಂಟು ಇತ್ಯಾದಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಶಾಸ್ತ್ರಿಯವರು. ಮುಂದಿನ ಪುಸ್ತಕ ಕಥಾಮೃತಧಾರೆ, ಆಯ್ದ ಪೌರಾಣಿಕ ಕಥೆಗಳು. ಸಿಪಿ ವೇದವತಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಡಿ ಎ ಕು ಳು ರೆ ರು ಕೆ ನಿ. 1 ಅವಕಾಶ ಅನ್ನೋಷ್ಟಲ್ಲಿ ಮಂಜುಳಾ ರಾಣಿ ಹಾಗೂ ಭಾಗ್ಯವತಿ ಬಜರ್ ಒತ್ತಿದ್ದಾರೆ. ಮಂಜುಳಾ ರಾಣಿ: ಏಳು ಕೆರೆ ನೀರು ಕುಡಿ. ಅಬ್ಬಾ, ಭಾಗ್ಯವತಿ: ಏಳು ಕೆರೆ ನೀರು ಕುಡಿ. ಅದೇ ಉತ್ತರವಾ ದಿವ್ಯಾ? ಅದೇ ಉತ್ತರ ಸರ್. ಉತ್ತರವನ್ನ ನೋಡು. ಕುಡಿಸಿದ್ರಿ 7 ನೀರನ್ನ ನಮಗೆಲ್ಲ. 7 ನೀರು ಕುಡಿ. ಮಂಜುಳಾ ರಾಣಿ ಅವರಿಗೆ ಕಥಾಮೃತ ಧಾರೆ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ. ಮರಣೋತ್ತರ ಸತ್ಕಾರ, ನೂರ್ ಸಮದ್ ಅಬ್ಬಲಗೆರೆ ಬರೆದ ಕವನ ಸಂಕಲನ. ನಮ್ಮ ಪ್ರಶ್ನೆ: ರಾಜ, ದೊರೆ ಎಂಬ ಅರ್ಥವನ್ನು ನೀಡುವ ರ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ. ಆಯ್ಕೆಗಳನ್ನು ನೋಡೋಣ. ರಾಣ, ಬಜರ್ ಒತ್ತಿದ್ದಾರೆ ದಿವ್ಯಾ ಮತ್ತು ಭಾಗ್ಯವತಿ. ರಾಣ ಸರ್. ರಾಣ. ರಾಣ. ಅದೇ ಉತ್ತರ. ಮಂಜುಳಾ ರಾಣಿ, ಆಯ್ಕೆಗಳು ಕೊಡ್ಲಾ? ಇನ್ನೂ ಇದೆ. ಆಯ್ಕೆ 2, ರಾವು, ರಾವ, ರಾಸು. ರಾವ. ರಾವ. ಉತ್ತರವನ್ನ ನೋಡೋಣ. ರಾಣ ಸರಿಯಾದ ಉತ್ತರ. ಈ ಉತ್ತರವನ್ನ ಮೊದಲು ದಿವ್ಯಾ ಅಲ್ವಾ ಕೊಟ್ಟದ್ದು? ದಿವ್ಯಾ ಅವರಿಗೆ ಮರಣೋತ್ತರ ಸತ್ಕಾರ ಎನ್ನುವ ಒಂದು ಪುಸ್ತಕ, ಜೊತೆಗೆ ಇನ್ನೂ ಒಂದು ಪುಸ್ತಕ ನವನೀತ. ಆಯ್ಕೆಗಳು ಬಂದಿತ್ತಲ್ವಾ? ಆಗಿದ್ಮೇಲೆ ಒಂದೇ ಪುಸ್ತಕ ತಮಗೆ, ಮರಣೋತ್ತರ ಸತ್ಕಾರ ಈ ಪುಸ್ತಕವನ್ನ ಕೊಟ್ಟಿದ್ದೇನೆ. ರಾಣಾ ಪ್ರತಾಪ ಸಿಂಹ ಅನ್ನೋ ಹೆಸರು ಕೇಳಿದ್ದೀರಾ? ಅಲ್ಲಿ ರಾಣ ಅಂದ್ರೆ ಏನರ್ಥ? ಏನೋ ರಾಜಸ್ಥಾನಿ ಭಾಷೆಗೆ ಸೇರಿದ ಶಬ್ದ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ರಾಣ ಅಂದ್ರೆ ರಾಜ ಅನ್ನೋ ಅರ್ಥವೂ ಬರುತ್ತೆ. ರಾವ ಅಂದ್ರೆ ಪ್ರಾಣಿಗಳ ಕೂಗು. ರಾವು, ರಾಹು ಎರಡು ಒಂದೇ ಅರ್ಥ ಕೊಡುವ ಶಬ್ದ. ರಾಸು ಅಂದ್ರೆ ಜಾನುವಾರಿಗೆ ರಾಸು ಅಂತ ನಾವು ಹೇಳ್ತೇವೆ. ಅಶ್ರುತರ್ಪಣ, ಮಾಧುರಿ ಕೃಷ್ಣ ಬರೆದಂತಹ ಪುಸ್ತಕ. ಪ್ರಶ್ನೆ, ವೀಕ್ಷಕರ ಪ್ರಶ್ನೆ: ಈ ಬೆಟ್ಟವನ್ನು ಪೂರ್ವದಿಂದ ನೋಡಿದರೆ ಬಸವನ ಹಾಗೆ, ಪಶ್ಚಿಮದಿಂದ ನೋಡಿದರೆ ಗಣೇಶನ ಹಾಗೆ, ಉತ್ತರದಿಂದ ನೋಡಿದರೆ ಶಿವಲಿಂಗದ ಹಾಗೆ, ಹಾಗೂ ದಕ್ಷಿಣದಿಂದ ನೋಡಿದರೆ ಸರ್ಪದ ಹಾಗೆ ಕಾಣುತ್ತದೆ, ಯಾವುದು ಈ ಬೆಟ್ಟ? ಹೀಗೆ ಕೇಳ್ತಾ ಇದ್ದಾರೆ ರೇವಣ್ಣ ಸಿದ್ದಯ್ಯ ಬೆಂಗಳೂರಿಂದ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಆಯ್ಕೆಗಳು: ಸಾವನದುರ್ಗ ಬೆಟ್ಟ, ಶಿವಗಂಗೆ ಬೆಟ್ಟ, ರಾಮಗಿರಿ ಬೆಟ್ಟ. ಮೊದಲಿಗೆ ಬಜರುತ್ತಿದ್ದಾರೆ ದಿವ್ಯಾ. ಹೇಳಿ ದಿವ್ಯಾ. ಸರ್, ಆಯ್ಕೆ 3. ಯಾವುದು ಆಯ್ಕೆ 3? ನಂದಿದುರ್ಗ ಬೆಟ್ಟ ಅಂತ ಹೇಳ್ತಾ ಇದ್ದಾರೆ ಭಾಗ್ಯವತಿ. ನಂದಿದುರ್ಗ ಬೆಟ್ಟ. ಯಾವುದಮ್ಮ? ನಂದಿದುರ್ಗ ಇದೆ. ಹೌದಾ? ನೋಡಿದ್ದೀರಾ ನಂದಿ ಬೆಟ್ಟ?
ತಾವು ಸಾವನ್ದುರ್ಗ ಬೆಟ್ಟ. ಸಾವನ್ದುರ್ಗ ಅಂದ್ರೆ ಬಹುಶಃ ನೀವು ಯಾವುದೋ ಬೆಟ್ಟ ನೋಡಿಲ್ಲ ಅಂತ ಕಾಣುತ್ತೆ. ನೋಡಿಲ್ಲಲ್ಲ. ನೋಡಿದ್ದೀನಿ. ನೋಡಿದೀರಾ ಸಾವನ್ದುರ್ಗನ? ಎಲ್ಲ ದಿಕ್ಕಿನಲ್ಲೂ. ಉತ್ತರವನ್ನ ನೋಡೋಣ. ಶಿವಗಂಗೆ ಬೆಟ್ಟ. ದಯವಿಟ್ಟು ಶಿವಗಂಗೆ ಬೆಟ್ಟ ನೋಡಿ. ಇದು ನಿಜಕ್ಕೂ ಹೇಗೆ ಕಾಣುತ್ತಾ ಅಂತ ನಾಲ್ಕು ದಿಕ್ಕಿಗೆ ಹೋಗಿ ನೋಡ್ಕೊಂಡು ಬಂದಿದ್ದೇನೆ ನಾನು ಸಹ. ಬಹಳ ಸೊಗಸಾದ ಬೆಟ್ಟ. ಯಾರು ಬೆಟ್ಟ ಹತ್ತಬೇಕು ಅಂತಿರ್ತಾರೋ ಅವರು ಇಲ್ಲಿಗೆ ಹೋಗಬೇಕು. ಮುಂದಿನ ಮೂರು ಪುಸ್ತಕಗಳು ಕೊಡೋಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ವಿಚಾರಣೆಗೆ ಸಂಬಂಧಪಟ್ಟ ಶಾಸ್ತ್ರ. ಹರೆಯದ ಒಡವೆ ಸ್ತ್ರೀ. ಒಂದು ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಒಂದು ಉತ್ತರ ದಂಡ ಸಂಹಿತೆ. ಎರಡು ಉತ್ತರ. ಯಾರು ಬೇಕಾದರೂ ಬಜ್ಜರ್ ಒತ್ತಬಹುದು, ಕೊಡಬಹುದು. ಹರೆಯದ ಒಡವೆ. ಎಲ್ಲ ಹದಿಹರೆಯದವರಿಗೆ ಈ ಒಡವೆ ಸಾಮಾನ್ಯವಾಗಿ ಬರುತ್ತೆ. ಉತ್ತರವನ್ನು ನೋಡೋಣ. ಮೊಡವೆ. ಮೂರು ಉತ್ತರ. ಸ್ತ್ರೀ ದಿವ್ಯ ಭಾಗ್ಯವತಿ ಬಜರ್ ಹೊತ್ತಿದ್ದಾರೆ. ದಿವ್ಯ ಮಹಿಳೆ. ಮಹಿಳೆ ಭಾಗ್ಯವತಿ ಮಹಿಳೆ. ಮಹಿಳೆ. ಉತ್ತರವನ್ನ ನೋಡೋಣ. ಮಹಿಳೆ ಉತ್ತರ ಸರಿಯಾಗಿದೆ. ಶಿಷ್ಯತ್ವದ ಮಾರ್ಗ. ಟಿ ವಿ ರಾಚಪ್ಪ ಅನುವಾದಿಸಿರುವ ಕೃತಿ. ದಿವ್ಯ ಅವರಿಗೆ ಕೊಟ್ಟಿದ್ದೇನೆ. ಅವಸಾನ ಎನ್ನುವ ಪುಸ್ತಕ ಮಾಧುರಿ ಕೃಷ್ಣ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಪ್ರಶ್ನೆಯನ್ನ ನೋಡೋಣ. ಈ ನಟಿಯನ್ನ ಗುರುತಿಸಿ. ದೃಶ್ಯವನ್ನ ನೋಡೋಣ. ಆಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಆಯ್ಕೆಗಳು ಬರೋದಕ್ಕೆ ಮೊದಲು ದಿವ್ಯಾ ಭಾಗ್ಯವತಿ ಮಂಜುಳಾ ರಾಣಿ ಬಜರ್ ಹೊತ್ತಿದ್ದಾರೆ. ದಿವ್ಯಾ ಸರ್. ಮಾಧವಿ. ಮಾಧವಿ ಭಾಗ್ಯವತಿ ಸರ್. ಮಾಧವಿ ಮಂಜುಳಾ ರಾಣಿ ಮಾಧವಿ. ಆಯ್ಕೆಗಳು ಮಾಧವಿ, ಸರಿತಾ, ಗೀತಾ, ರೂಪಾದೇವಿ. ಉತ್ತರವನ್ನ ನೋಡೋಣ. ಮಾಧವಿ ಉತ್ತರ ಸರಿಯಾಗಿದೆ. ದಿವ್ಯಾ ಈ ಉತ್ತರವನ್ನ ಮೊದಲು ಕೊಟ್ಟಿದ್ದಾರೆ. ಅವಸಾನ ಈ ಕಾದಂಬರಿ ಪುಸ್ತಕವನ್ನು ಜೊತೆಗೆ ಮಣ್ಣು ಮಾಸು ಕೃಷಿ ಲೋಕದ ಆಗುಹೋಗುಗಳ ಕೃತಿ ನಾ ಕಾರಂತ ಪೆರಾಜೆ ಬರೆದಂಥದ್ದು. ಎರಡು ಪುಸ್ತಕವನ್ನು ದಿವ್ಯಾ ಅವರಿಗೆ ಕೊಟ್ಟಿದ್ದೇನೆ. ಕೊನೆಯ ಪ್ರಶ್ನೆ ಬಂಪರ್ ಪ್ರಶ್ನೆ. ನಾಲ್ಕು ಪುಸ್ತಕ. ಗಮಕ ಜ್ಯೋತಿ ಲಕ್ಷ್ಮೀ ಶಂಕರ, ಸಮುದ್ರ ಮಥನ, ಅಂತಿಮ ಸತ್ಯ ಹಾಗೂ ಸಹಸ್ರಾಕ್ಷರ. ಪ್ರಶ್ನೆ. ಈತ ಶ್ರೀರಾಮಚಂದ್ರನ ಇಕ್ಷ್ವಾಕು ವಂಶದವನು, 32ನೆಯ ತಲೆಮಾರಿನವನು, ಕೌರವರ ಪರವಾಗಿ ಹೋರಾಡಿದ. ಯಾವ ಅರಸರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಭಾಗ್ಯವತಿ? ಸರ್ ಶ್ರೀಕೃಷ್ಣ. ಆಯ್ಕೆಗಳು ಬರಲ್ಲಮ್ಮ, ಸುಳುಹುಗಳನ್ನು ಕೊಡ್ತಾ ಹೋಗ್ತೇವೆ. ಆಯ್ಕೆಗಳು ಬರೋಕ್ಕೆ ಮೊದಲೇ ಬಜ್ಜರ್ ಒತ್ತಿದ್ರೆ ನಿಮಗೆ ಉತ್ತರ ಗೊತ್ತಿದೆ ಅಂತ ಅರ್ಥ. ಆಯ್ಕೆಗಳ ಕಾಯೋ ಹಾಗಿಲ್ಲ. ಸುಳುಹು ಒಂದು. ಕೋಸಲ ದೇಶದ ಅರಸನಾದ ಈತನು ಇಕ್ಷ್ವಾಕು ವಂಶದ ಕೊನೆಯ ಅರಸ. ಸುಳುಹು ಎರಡು. ರಾಜಸೂಯ ಯಾಗದಲ್ಲಿ ಭೀಮನು ಈತನನ್ನ ಸೋಲಿಸಿದ. ಸುಳುಹು ಮೂರು.
ಪದ್ಮವ್ಯೂಹವನ್ನ ಭೇದಿಸಿ ಅಭಿಮನ್ಯುವು ಯುದ್ಧವನ್ನು ಮಾಡುವಾಗ ಈತನು ಅಭಿಮನ್ಯುವಿನೊಡನೆ ಹೋರಾಡಿ ಪ್ರಾಣವನ್ನ ಬಿಟ್ಟ. ಯಾರು ಈ ರಾಜ ಹೇಳಿ ಮಂಜುಳಾರಾಣಿ? ದುಶ್ಯಾಸನ. ದಿವ್ಯ, ಭೀಮ ಕೊಲ್ತಾನೆ ದುಶ್ಯಾಸನನ್ನ, ಅಭಿಮನ್ಯು ಅಲ್ಲ. ಉತ್ತರವನ್ನ ನೋಡೋಣ. ಬೃಹದ್ಬಲ ಅಂತ ಈತನ ಹೆಸರಾಗಿತ್ತು. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ಈಗ ನೋಡೋಣ. ಭಾಗ್ಯವತಿ ಅವರಿಗೆ ಕರ್ಮ ನಿಯಮ ಎನ್ನುವ ಆನಿ ಬೆಸೆಂಟ್ ಅವರು ಬರೆದ ಮೂಲ ಕೃತಿಯ ಕನ್ನಡ ಅನುವಾದದ ಕೃತಿ ದೊರೆತಿದೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ದಿವ್ಯಾ ಅವರಿಗೆ 3-2-5 ಪುಸ್ತಕ ತಮಗೆ ದೊರೆತಿದೆ. ಅಭಿನಂದನೆಗಳು. ಮಂಜುಳಾರಾಣಿ ಅವರಿಗೂ ಸಹ 5 ಪುಸ್ತಕ ಬಂದಿದೆ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.